ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಪ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಬಿ ಎಸ್ ಸಿ ಫಸ್ಟ್ ಇಯರ್ ಫಸ್ಟ್ ಸೆಮಿಸ್ಟರ್ ಎಕ್ಸಾಮ್ ಬಗ್ಗೆ ಇನ್ಫಾರ್ಮೇಷನ್ ಕೊಡಲಿದ್ದೇನೆ ವಿಡಿಯೋ ಪೂರ್ತಿಯಾಗಿ ನೋಡಿ ನಿಮ್ಮ ಒಂದು ಫಸ್ಟ್ ಇಯರ್ದಲ್ಲಿ ಓದ್ತಿರುವಂಥ ವಿದ್ಯಾರ್ಥಿಗಳಿಗೆ ಈಗ ಸೆಮಿಸ್ಟರ್ ವೈಸ್ ಸ್ಕೀಮ್ ಬಂದಿದೆ ಆ ಸೆಮಿಸ್ಟರ್ ಎಕ್ಸಾಮ್ ಡೇಟನ್ನು ಮತ್ತು ನೋಟಿಸ್ಫಿಕೇಷನನ್ನು ಆಫಿಷಿಯಲ್ ವೆಬ್ಸೈಟಲ್ಲಿ ಬಿಟ್ಟಿದ್ದಾರೆ ಸೊ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ನೀವು ನಮ್ಮ ಚಾನಲಿಗೆ ಹೊಸಬರಾಗಿದ್ದರೆ ಸೊ ಪ್ಲೀಸ್ ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಆಫಿಷಿಯಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ ಹಾಗಾದರೆ ಇಲ್ಲಿ ನೋಟಿಫಿಕೇಶನ್ ಏನು ಕೊಟ್ಟಿದ್ದಾರೆ ಅಂದರೆ ಇವತ್ತು ನಿನ್ನೆ ಬಂದಿರುವಂಥ ನೋಟಿಫಿಕೇಶನ್ ಪ್ರಕಾರ ಸೊ ಕಂಡಕ್ಟ್ ದ ಥಿಯರಿ ಎಕ್ಸಾಮಿನೇಷನ್ ಫಸ್ಟ್ ಇಯರ್ ಬೇಸಿಕ್ ನರ್ಸಿಂಗ್ ಸಮ್ ಫಸ್ಟ್ ಸೆಮಿಸ್ಟರ್ ಡೂರಿಂಗ್ ದ ಜೂನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಸೊ ಇಲ್ಲಿ ಏನಂತಂದರೆ ಫಸ್ಟ್ ಇಯರ್ ಬೇಸಿಕ್ ದ ಥಿಯರಿ ಎಕ್ಸಾಮಿನೇಷನ್ ಆಫ್ ಫಸ್ಟ್ ಇಯರ್ ಬೇಸಿಕ್ ಬೇಸ್ ಎಸ್ ನರ್ಸಿಂಗ್ ಕೋರ್ಸ್ ಫಸ್ಟ್ ಸೆಮಿಸ್ಟರ್ ವಿಲ್ ವಿ ಹೆಲ್ಡ್ ಫೋರ್ಟೀನ್ ಟು ಸಿಕ್ಸ್ಟೀನ್ ಜೂನ್ ಹದಿನಾಲ್ಕರಿಂದ ಹದಿನಾರನೇ ಜೂನ್ ತನಕನೂ ಟೈಮ್ ಟೇಬಲನ್ನು ಕಂಡಕ್ಟ್ ಮಾಡ್ತಾಯಿದ್ದೀವಿ ಇನ್ಕ್ಲೋಸ್ ಮಾಡಿದ್ದೀವಿ ಅಂತ ಅದಕ್ಕೆ ಸಂಬಂಧಿಸಿದಂತೆ ಅಪ್ಲಿಕೇಶನ್ ಫಾರ್ಮ್ ಅಪ್ಲಿಕೇಶನ್ ಫಾರ್ಮನ್ನ ನೆಕ್ಸ್ಟ್ ಮಂತು ಹತ್ತು ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಲಾಸ್ಟ್ ಡೇಟ್ ಆಫ್ ಪೇಮೆಂಟ್ ಮಾಡೋದು ಇಪ್ಪತ್ತೈದು ತಾರೀಕಿಗೆ ಆಮೇಲೆ ಪೆನಾಲ್ಟಿ ಜೊತೆಗೆ ಮೂವತ್ತು ತಾರೀಕು ಲಾಸ್ಟ್ ಡೇಟ್ ಇರುತ್ತೆ ಕಾಲೇ ಕಾಲೇಜ್ ವತಿಯಿಂದ ಹಾರ್ಡ್ ಕಾಪಿ ಸಬ್ಮಿಟ್ ಮಾಡೋದು ಆರು ಆರನೇ ತಿಂಗಳಲ್ಲಿ ಸಬ್ಮಿಟ್ ಮಾಡಬೇಕಾಗುತ್ತೆ ಕಾಲೇಜ್ನವರು ಫೀಸ್ ಏನಿದೆ ಅಂತಂದರೆ ಎಕ್ಸಾಮಿನೇಷನ್ ಫೀಸ್ ಅಪ್ಲಿಕೇಶನ್ ಫಾರ್ಮ್ ಎರಡುನೂರು ರೂಪಾಯಿ ಇದೆ ಎಕ್ಸಾಮ್ ಫಾರ್ಮ್ದು ಮಾರ್ಕ್ಸ್ ಕಾರ್ಡ್ ಫೀಸು ಮುನ್ನೂರು ರೂಪಾಯಿ ಫಸ್ಟ್ ಸೆಮಿಸ್ಟ್ರ್ದು ಪರ್ ಕ್ಯು ಪಿ ಕೋಡಿಗೆ ಮುನ್ನೂರು ರೂಪಾಯಿ ಓಕೆ ನಿಮ್ಮ ಕ್ಯು ಪಿ ಕೋಡ್ ಎರಡು ಇದಾವೆ ಎಕ್ಸಾಮಿಗೆ ಸೊ ಮೇ ಬಿ ಆರುನೂರು ರೂಪಾಯಿ ಪ್ಲಸ್ ಐದುನೂರು ರೂಪಾಯಿ ಹನ್ನೊನ್ನೂರು ರೂಪಾಯಿ ಆಗ್ಬೋದು ನೆಕ್ಸ್ಟ್ ಇಲ್ಲಿ ಏನಂತಂದರೆ ಆನ್ಲೈನ್ ಅಪ್ಲಿಕೇಶನ್ಸ್ ಐ ಎ ಮಾರ್ಕ್ಸನ್ನು ಕಾಲೇಜ್ನವರಿಗೆ ಕೊಟ್ಟಿರೋಂಥ ಇದು ಇಪ್ಪತ್ತೈದು ತಾರೀಕಿನ ಒಳಗಡೆ ಇಪ್ಪತ್ತೈದು ಐದು ಒಳಗಡೆ ನೀವೇನು ಮಾಡಬೇಕಂದ್ರೆ ಲಾ ಆನ್ಲೈನ್ ಇಂಟರ್ನಲ್ ಅಸೆಸ್ಮೆಂಟ್ ಮಾರ್ಕ್ಸ್ಗಳನ್ನ ಸಬ್ಮಿಟ್ ಮಾಡಬೇಕು ಹಾರ್ಡ್ ಕಾಪಿನ ಮೂವತ್ತನೇ ತಾರೀಕಿಗೆ ಸೆಂಡ್ ಮಾಡಬೇಕು ವಿತ್ ವಿತೌಟ್ ಫೆನಾಲ್ಟಿ ಜೊತೆಗೆ ವಿತ್ ಫೈನ್ ಜೊತೆಗೆ ಹೌದಾ ವಿತ್ ಫೈನ್ ಜೊತೆಗೆ ಏನಂದರೆ ಇಪ್ಪತ್ತು ಸಾವಿರ ರೂಪಾಯಿ ಫೈನ್ ಜೊತೆಗೆ ಏನಂತಂದರೆ ಹಾರ್ಡ್ ಕಾಪಿ ಸಬ್ಮಿಟ್ ಕೂಡ ನೀವು ಮಾಡ್ಕೊಳ್ಬೋದು ಐನೇ ಐದನೇ ತಾರೀಕು ತನಕ ಅಂದರೆ ಆರನೇ ತಿಂಗಳ ತನಕ ಇದು ಕಾಲೇಜ್ ಸಂಬಂಧಿಸಿದ್ದು ನೆಕ್ಸ್ಟ್ ಏನೇನು ಇನ್ಸ್ಟ್ರಕ್ಷನ್ ಏನಂತಂದರೆ ಅಟೆಂಡೆನ್ಸ್ ಸೊ ಸೆವೆಂಟಿ ಫೈ ಪರ್ಸೆಂಟ್ ಅಟೆಂಡೆನ್ಸ್ ಇರಬೇಕು ಐ ಎಮ್ ಆರ್ಸಲ್ಲಿ ಫಿಫ್ಟಿ ಪರ್ಸೆಂಟ್ ಅಗ್ರಿಗೇಟಾಗಿ ಪಾಸ್ ಆಗಿರಬೇಕು ಇವೆಲ್ಲ ಇದರಲ್ಲಿ ಕೊಟ್ಟಿದ್ದಾರೆ ಓಕೆ ಇದಾದ ಮೇಲೆ ಐ ಎಮ್ ಆರ್ಸಲ್ಲಿ ನೀವು ಕ ರೂಲ್ಸ್ ರೆಗ್ಯುಲೇಷನ್ ಬಗ್ಗೆ ಭಾಳ ಸುಮಾರು ವಿಡಿಯೋಗಳನ್ನು ಮಾಡಿ ಕೂಡ ಹಾಕಿದ್ದೀನಿ ಫೀಸ್ ಪೇಮೆಂಟನ್ನು ಕಾಲೇಜ್ ಥರನೇ ಮಾಡಬೇಕು ಪೇಮೆಂಟನ್ನು ಆನ್ಲೈನ್ ಮುಖಾಂತರನೇ ಮಾಡಬೇಕು ಅಂತ ಹೇಳಿದ್ದಾರೆ ಓಕೆ ಅದ್ರ ಜೊತೆಗೆ ಏನಂತಂದರೆ ಇಲ್ಲಿ ಟೈಮ್ ಟೇಬಲ್ ನೋಡೋಣ ಏನಿದೆ ಅಂತ ಓಕೆ ಟೈಮ್ ಟೇಬಲ್ ಹದಿನಾರಿಂದ ಹದಿನಾಲ್ಕು ತಾರೀಕು ಹದಿನಾರು ಹದಿನಾಲ್ಕರಿಂದ ಹದಿನಾರು ತಾರೀಕು ಸ್ಟಾರ್ಟ್ ಆಗುತ್ತೆ ಸೊ ಇಲ್ಲಿ ಹದಿನಾಲ್ಕನೇ ತಾರೀಕಿಗೆ ಸ್ಟಾರ್ಟ್ ಆಗೋದು ಯಾವುದಂತಂದರೆ ನಮ್ದು ಅನಾಟಮಿ ಫಿಸಿಯೋಲಜಿ ಹದಿನಾಲ್ಕು ತಾರೀಕಿಗೆ ಅನಾಟಮಿ ಮತ್ತು ಫಿಸಿಯೋಲಜಿ ಇದೆ ಓಕೆ ಆಮೇಲೆ ಹದಿನಾರು ತಾರೀಕಿಗೆ ಸೋಷಿಯಾಲಜಿ ಮತ್ತು ಸೈಕಾಲಜಿ ಇದೆ ನಿಮ್ಗೆ ಎರಡು ಪೇಪರ್ ಇದ್ದಾವೆ ಅನಾಟಮಿ ಫಿಸಿಯೋಲಿ ಮತ್ತು ಸೋಷಿಯಲ್ ಸೈಕಾಲಜಿ ಎರಡೇ ಓಕೆ ಸೊ ಆಮೇಲೆ ಇವೆರಡೇ ಇರೋದು ಉಳಿಕಿದೆಲ್ಲ ಏನಿದೆ ಅಂದರೆ ನಿಮಗೆ ಇಂಟರ್ನಲ್ ಎಕ್ಸಾಮ್ ಇದ್ದಾವೆ ಇದರ ಬಗ್ಗೆ ನಾನು ಇಂಪಾರ್ಟೆಂಟ್ ಕ್ವೆಶನ್ಸ್ ಕೂಡ ನಾನು ಅಪ್ಡೇಟ್ ಮಾಡಿರ್ತೇನೆ ಓಕೆ ಸ್ಟಾರ್ಟ್ ಟು ರೀಡಿಂಗು ಆಲ್ ದ ಬೆಸ್ಟ್ ಮತ್ತು ಫಸ್ಟ್ ಸೆಮಿಸ್ಟರ್ ಫಸ್ಟ್ ಟೈಮ್ ನೀವು ಬರಿತಾ ಇದ್ದೀರಿ ಕರ್ನಾಟಕದಲ್ಲಿ ಬಿ ಎಸ್ ನರ್ಸಿಂಗ್ ವಿದ್ಯಾರ್ಥಿಗಳು ಒಳ್ಳೆಯದಾಗಲಿ